ಸದಾನಂದ ಸರ್ವ ಸಂಪ್ರದಾನ ಕೋಟಾಭಿ ರಾಮ ಶ್ರೀ ರಾಮ ಭೂಯೋ ಭೂಯೋ ನಮಾನ್ಯಹಂ ಸಾಧಾರಣ ಮೌಲಿ ಪರ್ಯಂತಂ ಗುರುನಾಮ ಆಚರಿ ಸ್ಮರೇ ತೇನ ವಿಘ್ನ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾ ದುರ್ವಾದಿ ಧ್ವಾಂತರವಯೇ ಸಜ್ಜನೇಂದ್ರಿ ವರೇಂದ್ರವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಇವತ್ತಿನ ಪರ್ವಕಾಲದಲ್ಲಿ ಮೂರು ವಿಷಯದ ಬಗ್ಗೆ ನಾವು ಮಾತಾಡಬೇಕಾಗಿದೆ. ಪ್ರಥಮವಾಗಿ ಇದು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ನಡೀತಾ ಇದೆ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳ ಕುರಿತಾಗಿ ಒಂದು ಮಾತು ಹೇಳಲೇಬೇಕು. ವೀರೇಂದ್ರ ತೀರ್ಥರ ಪರಿಚಯ ಮಾಡಿಕೊಡ್ಲಿಕ್ಕೋಸ್ಕರವಾಗಿ ಶ್ರೀ ಧೀರೇಂದ್ರ ದರ್ಶನ ಅನ್ನುವಂತಹ ಒಂದು ಗ್ರಂಥದ ಲೋಕಾರ್ಪಣೆಯು ಕೂಡ ಆಗಿದೆ. ವೀರೇಂದ್ರ ತೀರ್ಥರ ಬಗ್ಗೆ ನಾಲ್ಕು ಮಾತುಗಳನ್ನು ಹೇಳಬೇಕು, ಈ ಪುಸ್ತಕದ ಬಗ್ಗೆ ನಾಲ್ಕು ಮಾತು ಹೇಳಬೇಕು. ಧರಣಿ ಮಂಡಲೇ ಖ್ಯಾತಂ ಧೈರ್ಯಾದಿ ಗುಣಬ್ರಹ್ಮಿತಂ ಧಿಕೃತಾಶೇಷವಾದೀಪಂ ಧೀರಸಿಂಹ ಗುರುಂ ಭಜೆ. ಧೀರೇಂದ್ರ ತೀರ್ಥರಿಗೆ ಧೀರಸಿಂಹರು ಅಂತ ಕರೀತಾ ಇದ್ರು. ಆ ಧೀರಸಿಂಹರ ಪರಿಚಯ ಮಾಡಿಕೊಡ್ಲಿಕ್ಕೆ ಜೈಸಿಂಹರು ಒಂದು ಪುಸ್ತಕ ಬರೆದಿದ್ದಾರೆ. ಧೀರಸಿಂಹ ಗುರುಂ ಭಜೆ ಎನ್ನಲ್ಲಿರುವ ಸಿಂಹ ಇವರಲ್ಲಿ ಸೇರಿದ್ರು. ಧೀರಸಿಂಹ ಗುರುಗಳ ಪೂರ್ವಾಶ್ರಮದ ಹೆಸರು ಜೈರಾಮಾಚಾರ್ಯರು. ಆ ಜೈರಾಮಾಚಾರ್ಯರು ಅನ್ನುವ ಹೆಸರಿನ ಪೂರ್ವ ಭಾಗವೂ ಇವರಲ್ಲಿ ಸೇರಿದೆ. ಜೈರಾಮಾಚಾರ್ಯರು ಅಲ್ಲಿರುವ ಜಯ, ಧೀರಸಿಂಹ ಅನ್ನಲ್ಲಿರುವ ಸಿಂಹ ಎರಡೂ ಸೇರಿ ಇವರು ಜಯಸಿಂಹರಾಗಿದ್ದಾರೆ. ಆದ್ದರಿಂದ ಧೀರೇಂದ್ರ ದರ್ಶನ ಮಾಡಲಿಕ್ಕೆ ಅವರೇ ಸಮರ್ಥರು. ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಒಂದು ಮಾತು ಹೇಳಬೇಕು. ಅವರು ಕಲ್ಪ ವೃಕ್ಷ ಕಾಮಧೇನು ಯಾಕೆ ಎನ್ನುವ ಒಳ್ಳೆ ವಿವರಣೆ ಇವತ್ತು ನಾವು ಕೇಳಿದ್ವಿ. ಅದೇ ಶ್ಲೋಕದ ಮುಂದಿನ ಭಾಗದಲ್ಲಿ ಉತ್ತರಾರ್ಥದಲ್ಲಿ ಸತ್ಯ ಧರ್ಮ ಲತಾಯ ಚ ಭಜತಾಂ ಕಲ್ಪ ವೃಕ್ಷಾಯ ಆದ್ಮೇಲೆ ನಮತಾಂ ಕಾಮಧೇನವೇ, ಪೂರ್ವಾರ್ಥದಲ್ಲಿ ಸತ್ಯ ಧರ್ಮ ಲತಾಯ ಚ ಅಂತ ಉಂಟು. ಸತ್ಯದಲ್ಲಿಯೂ ಮತ್ತು ಧರ್ಮದಲ್ಲಿಯೂ ರಾಘವೇಂದ್ರ ಸ್ವಾಮಿಗಳಿಗೆ ಬಹಳ ಪ್ರೀತಿ. ಸತ್ಯ ಸತ್ಯ ಅಂತಂದ್ರೆ ಸತ್ಯ ನುಡಿಯೋದು ಅಂತ ಇಷ್ಟೇ ಅರ್ಥ ಅಲ್ಲ. ಸತಾಂ ಹಿತಂ ಸತ್ಯಂ, ಸಜ್ಜನರಿಗೆ ಹಿತ ಆಗಬೇಕು. ಇದೇ ರಾಘವೇಂದ್ರ ಸ್ವಾಮಿಗಳು ಯಾವಾಗಲೂ ಬಯಸ್ತಾ ಇದ್ದದ್ದು. ಸಜ್ಜನರ ಹಿತದ ಬಗ್ಗೆ ಬಹಳ ಕಳಕಳಿ ಹೊಂದಿದ್ದವರು ರಾಘವೇಂದ್ರ ಸ್ವಾಮಿಗಳು. ಇದು ಸತ್ಯ ಅನ್ನೋ ಶಬ್ದದ ಅರ್ಥ. ಸತಾಂ ಹಿತಂ ಸತ್ಯಂ, ಧರ್ಮ ಅಂದ್ರೆ ಇಡೀ ಜಗತ್ತಿಗೆ ಯಾವುದು ಹಾರಿದವೋ ಅದು ಧರ್ಮ. ಕೇವಲ ನದಿಯಲ್ಲಿ ಮುಳುಗಿದೆ, ನೂರೆಂಟು ಕೊಡ ನೀರು ಹಾಕೊಂಡೆ, ಇಷ್ಟೇ ಧರ್ಮ ಅಲ್ಲ. ಜಗತ್ತು ಧರಿಸಬೇಕು ಅಂದ್ರೆ ಜಗತ್ತು ನಡಿಬೇಕು ಚೆನ್ನಾಗಿ, ನಾವು ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು, ಜಗತ್ತು ನಡಿಬೇಕು. ಯಾವ ಅನುಷ್ಠಾನದಿಂದ ಯಾವ ರೀತಿಯ ನಮ್ಮ ಕರ್ಮದಿಂದ ಜಗತ್ತು ನಡೀತದೆ ಅದು ಧರ್ಮ. ಯಾರಿಗೂ ಹಿಂಸೆ ಆಗದೆ ಇರುವಂತೆ ಜಗತ್ತು ಚೆನ್ನಾಗಿ ನಡೆಯುವಂತೆ ಉಪದೇಶ ಮಾಡಿದವರು ರಾಘವೇಂದ್ರ ಸ್ವಾಮಿಗಳು. ಸತ್ಯಂದ್ರಿಗೆ ಹಿತ ಬಯಸುವುದು ಬಯಸುವವರು ಹೌದು, ಮತ್ತು ಜಗತ್ತು ಚೆನ್ನಾಗಿರಬೇಕು ಅಂತ ಇಡೀ ಜಗತ್ತಿನ ಧಾರಣೆ ಬಗ್ಗೆ ಕಳಕಳಿ ಹೊಂದಿದವರು ಹೌದು. ಆದ್ದರಿಂದ ಸತ್ಯ ಧರ್ಮದ ತಾಯಚ ಅಂತಾರೆ. ಧಾರಕತ್ವಾದ ಧರ್ಮ, ಯಾವುದು ನಮ್ಮನ್ನು ಧರಿಸ್ತದೋ ಜೀವನ ಮಾಡಿಸ್ತದೋ ಅದು ಧರ್ಮ, ಯಾವುದು ನಮ್ಮನ್ನು ನಾಶ ಮಾಡುತ್ತದೋ ಅದು ಅಧರ್ಮ, ಯಾವುದು ಸಜ್ಜನರಿಗೆ ಹಿತವೋ ಅದು ಸತ್ಯ. ನಮೋತ್ಯಂತ ದಯಾಲವೇ ಅಂತ ರಾಘವೇಂದ್ರ ಸ್ವಾಮಿಗಳನ್ನು ಅತ್ಯಂತ ದಯಾಲು ಅಂತ ಕರೆದಿದ್ದಾರೆ. ಏನು ದಯೆ ಅಂದ್ರೆ, ಇವೆರಡಕ್ಕಿಂತಲೂ ದೊಡ್ಡದು ದಯೆ. ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರ್ತದೆ. ಅದು ಕೊನೆಗೆ ಪಾಂಡವರು ಸ್ವರ್ಗಾರೋಹಣ ಮಾಡುವಾಗ ದ್ರೌಪದಿ, ನಕುಲ, ಸಹದೇವ, ಅರ್ಜುನ, ಭೀಮ ಎಲ್ಲರೂ ಒಂದೊಂದು ಕಡೆ ತಮ್ಮ ದೇಹ ಬಿಡ್ತಾರೆ. ಧರ್ಮರಾಜ ಯುಧಿಷ್ಠಿರ ಒಬ್ಬನೇ ಮುಂದೆ ಹೋಗ್ತಿರ್ತಾನೆ. ಆ
ಆದ್ರೆ ಧರ್ಮರಾಜ ಮಾತ್ರ ಹೋಗ್ತಾ ಇದ್ದಿಲ್ಲ, ಅವನ ಹಿಂದೆ ಒಂದು ನಾಯಿ ಬೆನ್ನ ಹತ್ತಿತ್ತು. ನಾಯಿ ಹೋಗ್ತಾ ಎಷ್ಟು ದೂರ ಹೋದ್ರು ನಾಯಿ ಬೆನ್ನ ಹತ್ತಿದೆ. ಧರ್ಮರಾಜ ನಿಂತರೆ ನಾಯಿ ನಿಲ್ತದೆ, ಧರ್ಮರಾಜ ಬಲಗಡೆ ತಿರುಗಿದ್ರೆ ನಾಯಿ ಬಲಗಡೆ ತಿರುಗ್ತಾ ಇತ್ತು, ಇವನು ಎಡಗಡೆ ತಿರುಗಿದ್ರೆ ನಾಯಿ ಎಡಗಡೆ ತಿರುಗ್ತಾ ಇತ್ತು, ಮತ್ತೆ ಮುಂದೆ ಹೋದ್ರೆ ಸ್ವಲ್ಪ ಹೋದ್ರೆ ನಾಯಿನೂ ಬೆನ್ನ ಹತ್ತಿದೆ. ಸ್ವಲ್ಪ ಹತ್ತಿರ ಹತ್ತಿರ ಬರುವಾಗ ದೇವಲೋಕದಿಂದ ವಿಮಾನ ಬಂತು, ನಿನ್ನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೇವೆ ಯುಧಿಷ್ಠಿರ, ನೀನು ಧರ್ಮರಾಜನಾಗಿದ್ದಿ, ಧರ್ಮವನ್ನ ಬೆಳೆಸಿದವನು, ಅದರಿಂದ ನೀನು ವಿಮಾನ ಏನು ವಿಮಾನದಲ್ಲಿ ಕರ್ಕೊಂಡು ಹೋಗ್ತೇವೆ ಅಂತ ದೇವದೂತರು ಬಂದರು. ಯುಧಿಷ್ಠಿರ ಧರ್ಮರಾಜ ದೇವದೂತರನ್ನು ಒಂದು ಪ್ರಶ್ನೆ ಕೇಳಿದ, ನಾವು ಸ್ವರ್ಗಾರೋಹಣಕ್ಕೆ ಅಂತ ಬಂದದ್ದು, ವಿಮಾನ ಏರ್ತೇನೆ, ಆದ್ರೆ ನಾನು ಚೆನ್ನಾಗಿರೋದಿಲ್ಲ, ಅದ್ರ ದೃಷ್ಟಿ ಬೀಳಬಾರದು, ಏನೇನೋ ಹೇಳಿದ್ರು, ನಾನಂತೂ ನಾಯಿಯನ್ನು ಬಿಟ್ಟು ಬರೋದಿಲ್ಲ ಅಂತ ಗಟ್ಟಿ ಹಿಡಿದ ಧರ್ಮರಾಜ. ಯಾಕೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಎಷ್ಟು ದೂರದಿಂದ ನನ್ನನ್ನು ಹಿಂಬಾಲಿಸಿ ಬಂದಿದೆ, ಏನೋ ಒಂದು ಆಸೆ ಇಟ್ಟುಕೊಂಡು ನನ್ನನ್ನು ನಂಬಿ ನನ್ನ ಹಿಂದೆ ಬರ್ತಾ ಇದೆ, ಇದು ಇದನ್ನು ಹೇಗೆ ಬಿಟ್ಟು ಬರಲಿ, ಬೆನ್ನು ಹತ್ತಿದವರನ್ನ ನನ್ನನ್ನು ನಂಬಿದವರನ್ನ ನಾನು ಹೇಗೆ ಬಿಟ್ಟು ಬರಲಿ, ಇದು ಸರಿಯಾಗುವುದಿಲ್ಲ, ನನಗೆ ಸರಿ ಕಾಣ್ತಾ ಇಲ್ಲ, ನಾನು ಬಲಗಡೆ ಹೋದ್ರೆ ಬಲಗಡೆ ಬರ್ತಾ ಇದೆ, ಎಡಗಡೆ ಹೋದ್ರೆ ಎಡಗಡೆ ಬರ್ತಾ ಇದೆ, ನನ್ನನ್ನು ಹಿಂಬಾಲಿಸ್ತದೆ, ಇಂಥ ನನ್ನ ಹಿಂಬಾಲಿಸಿದ ಈ ನಾಯಿಯನ್ನು ಬಿಟ್ಟು ನಾನು ಬರ್ಲಿಕ್ಕೆ ನನ್ಗೆ ಮನಸ್ಸಾಗ್ತಾ ಇಲ್ಲ ಅಂದ. ಇಲ್ಲದೆ ಇದ್ರೆ ನಾನು ಸ್ವರ್ಗಕ್ಕೆ ಬರೋದಿಲ್ಲ, ಬೇಕಾದ್ರೆ ವಿಮಾನ ಹತ್ತೋದಿಲ್ಲ, ಎಷ್ಟು ದೂರ ಸಾಧ್ಯವೋ ಅಷ್ಟು ದೂರ ನಡೀತೇನೆ, ಸುಸ್ತು ಅದನ್ನು ಕೂತ್ಬಿಡ್ತೇನೆ ನಾಯಿ ಜೊತೆ, ವಿಮಾನದಲ್ಲಿ ಅಂತೂ ಬರ್ ನಾಯಿಯನ್ನು ಬಿಟ್ಟರೆ ಬರ್ತೇನೆ, ನಾಯಿಗೆ ನೀವು ಅನುಮತಿ ಕೊಟ್ಟರೆ ಬರ್ತೇನೆ ಅಂತ ಹಠ ಹಿಡಿದ. ಆಗ ಆ ನಾಯಿ ಅಲ್ಲಿ ಇಲ್ಲವೇ ಇಲ್ಲ, ಅದೇ ನಾಯಿ ಧರ್ಮ ದೇವತೆಯಾಗಿ ಯಮದೇವತೆಯಾಗಿ ಪ್ರತ್ಯಕ್ಷಗೊಂಡು ಹೇಳ್ತಾ ಇದೆ, ಧರ್ಮರಾಜ ನಾನು ನಿನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ನಾಯಿಯಾಗಿ ಬಂದೆ ಅಂತ, ನಾನು ನಿಜವಾಗಿಯೂ ನಾಯಿ ಅಲ್ಲ, ನಿನ್ನನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬಂದೆ, ನೀನು ಬರೇ ಧರ್ಮದ ರಾಜನೋ ದಯಾರಾಜನೋ ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಬಂದೆ, ಧರ್ಮಕ್ಕಿಂತ ದಯೆ ದೊಡ್ಡದು, ಭಯ ದೊಡ್ಡದಾಗಿರ್ತದೆ. ಇವತ್ತು ನಮ್ಮ ಗುರುಗಳು ಹೇಳ್ತಿದ್ರು, ಭಯೋತ್ಪಾದಕರಾಗಬೇಡ್ರಿ ದಯೋತ್ಪಾದಕರಾಗಿರಿ ಅಂತಿದ್ರು. ಇವತ್ತು ಭಯೋತ್ಪಾದಕರು ಜಾಸ್ತಿ ಆಗಿದ್ದಾರೆ, ದಯೋತ್ಪಾದಕರು ಕಡಿಮೆ ಆಗಿದ್ದಾರೆ. ದಯೆ ಬೇಕು, ಧರ್ಮಕ್ಕಿಂತ ದೊಡ್ಡದು ದಯಾ ಅಂತ ಹೇಳ್ತಾನೆ ಯಮ. ಆ ದಯೆ ನಿನ್ನಲ್ಲಿ ಪರೀಕ್ಷೆ ಮಾಡಿದೆ, ಆ ನಾಯಿ ಮೇಲೆ ಎಷ್ಟು ದಯೆ ಇದೆ, ನಿನ್ನ ಬೆನ್ನತ್ತಿ ಬಂದ ನಾಯಿಯನ್ನು ನೀನು ಬಿಡ್ಲಿಕ್ಕೆ ತಯಾರಿಲ್ಲ, ಈ ದಯೆ ಬೇಕು, ಈ ದಯೆಯೇ ನಮಗೆ ಸ್ವರ್ಗವನ್ನು ತಂದುಕೊಡೋದು, ಒಳ್ಳೆ ಲೋಕವನ್ನು ತಂದುಕೊಡೋದು, ಅಂಥ ದಯೆ ನಿನ್ನಲ್ಲಿದೆ ಅಂತ ಪ್ರಶಂಸೆ ಮಾಡ್ತಾರೆ ಯಮದೇವರು. ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಯಮದೇವರು ಬಂದಿದ್ದಾರೆ. ಇದೇ ಪ್ರಸಂಗ ನಾವು ಪ್ರಹ್ಲಾದರಾಜರ ಚರಿತ್ರೆಯಲ್ಲಿ ನೋಡ್ತೇವೆ. ಪ್ರಹ್ಲಾದರಾಜರನ್ನ ನರಸಿಂಹದೇವರೇ ಕರೀತಾರೆ, ಹಿರಣ್ಯಕಶಿಪುವನ್ನು ಕೊಂದಾಯಿತು, ನಿನ್ನ ಕೆಲಸ ಮುಗಿತು, ನೀನು ನನ್ನನ್ನು ಭಕ್ತನಾಗಿದ್ದಿ, ನನ್ನ ಭಕ್ತ, ನನ್ನನ್ನು ಸ್ತೋತ್ರ ಮಾಡಿದ್ದಿ, ನನ್ನ ಜೊತೆಗೆ ಪುಷ್ಪಕ ವಿಮಾನ ಹತ್ತು, ನಿನ್ನನ್ನು ಕರ್ಕೊಂಡು ಹೋಗ್ತೇನೆ ಅಂತ ನರಸಿಂಹದೇವರು ಹೇಳಿದಾಗ ಪ್ರಹ್ಲಾದ ಹೇಳ್ತಾನೆ, ನೈತಾನ್ ವಿಹಾಯ ಕೃಪಣಾನ್ ವಿಮುಕ್ಷ ಏಕ, ನನ್ನನ್ನು ನಂಬಿದಂಥ ಅನೇಕ ಭಕ್ತರಿದ್ದಾರೆ, ನನ್ನ ಮಾತು ಕೇಳಿ ಬದಲಾವಣೆ ಹೊಂದಿದವರಿದ್ದಾರೆ, ದೈತ್ಯ ಬಾಲಕರೆಲ್ಲ ದೇವ ಬಾಲಕರಂತೆ ಬದಲಾವಣೆಯಾಗಿದ್ದಾರೆ, ನನ್ನ ಮಾತು ಕೇಳಿ ಬದಲಾವಣೆಯಾಗಿ ಧರ್ಮ ಮಾರ್ಗಕ್ಕೆ ಬಂದವರಿದ್ದಾರೆ, ಅಹಿಂಸಾ ಮಾರ್ಗಕ್ಕೆ ಬಂದವರಿದ್ದಾರೆ, ಇವರನ್ನು ಬಿಟ್ಟು ನಾನು ಬರೋದಿಲ್ಲ ಸ್ವಾಮಿ ಅಂತ ನರಸಿಂಹದೇವರಿಗೆ ಹೇಳ್ತಾನೆ ಪ್ರಹ್ಲಾದ. ಈ ದೈತ್ಯರಿಗೆ ಅವಕಾಶ ಇಲ್ಲ, ಅವರು ಇನ್ನೂ ಸಾಧನೆ ಮಾಡಬೇಕು, ಅವರ ಸಾಧನೆ ಮುಗಿಯೋ ತನಕ ನಾನು ಭೂಲೋಕದಲ್ಲಿ ಇರ್ತೇನೆ, ಅವ್ರನ್ನೆಲ್ಲರನ್ನೂ ಸಾಧನೆ ಮಾಡಿಸಿ ಕರ್ಕೊಂಡು ಬರ್ತೇನೆ, ಅಲ್ಲಿವರೆಗೆ ನಾನು ಬರೋದಿಲ್ಲ, ನೀನು ಹೋಗಿ ಬಾ ಅಂತ ನರಸಿಂಹದೇವರನ್ನು ಕೊಟ್ಟು ಕಳಿಸ್ತಾನೆ. ನರಸಿಂಹದೇವರು ಒಬ್ಬರೇ ಹೋದ್ರು, ಪ್ರಹ್ಲಾದ ಹೋಗ್ಲಿಲ್ಲ, ಮೋಕ್ಷ ಕೊಡ್ತೇನೆ ಮೋಕ್ಷಕ್ಕೆ ಬಾ ಅಂತ ನರಸಿಂಹದೇವರು ಕರೆದ್ರು ಹೋಗ್ಲಿಲ್ಲ ಪ್ರಹ್ಲಾದರಾಜ. ಮತ್ತೇನ್ ಮಾಡ್ತಿ, ನಾನಿನ್ನೂ ಉಳಿದು ವ್ಯಾಸರಾಜರಾಗಿ ರಾಘವೇಂದ್ರ ಸ್ವಾಮಿಗಳಾಗಿ ನನ್ನ ಭಕ್ತರನ್ನೆಲ್ಲ ಉದ್ಧಾರ ಮಾಡಿ ಅವ್ರನ್ನ ಕರ್ಕೊಂಡು ಮೋಕ್ಷಕ್ಕೆ ಬರ್ತೇನೆ ಅಂತಾರೆ ಪ್ರಹ್ಲಾದರಾಜ. ಇದೇ ದಯೆ ಅಂದ್ರೆ ಹಾಗೆ ನಾಯಿಯನ್ನು ಬಿಟ್ಟು ಬರ್ಲಿಕ್ಕೆ ನಾನು ತಯಾರಿಲ್ಲ ಅಂತ ಧರ್ಮರಾಜ ಹೇಳಿದ್ನು. ಹಾಗೆ ನಮ್ಮ ಪಾಡು ನಾಯಿ ಪಾಡೆ, ಅಂಥ ನಾಯಿ ಪಾಡಿನಂತೆ ಇರತಕ್ಕಂಥ ಈ ದೈತ್ಯ ಬಾಲಕರನ್ನ ಮನುಷ್ಯರನ್ನ ಬಿಟ್ಟು ನಾನೊಬ್ಬ ಮೋಕ್ಷಕ್ಕೆ ಬರೋದಿಲ್ಲ ಅಂತ ರಾಘವೇಂದ್ರ ಸ್ವಾಮಿಗಳು ಭೂಮಿಯಲ್ಲಿ ಉಳ್ಕೊಂಡಿದ್ದಾರೆ. ಯಾರು ಮೋಕ್ಷಕ್ಕೆ ಹೋಗುವುದನ್ನು ಕೂಡ ಬಿಟ್ಟು ಇವರನ್ನೆಲ್ಲ ಉದ್ಧಾರ ಮಾಡಬೇಕು ಅಂತ ಭೂಮಿಯಲ್ಲಿ ಉಳ್ಕೊಂಡಿದ್ದಾರಲ್ಲ, ಎಂಥ ದಯೆ ಇದು, ಅದಕ್ಕೆ ನಮೋ ಅತ್ಯಂತ ದಯಾಲವೇ ಅಂತ ರಾಘವೇಂದ್ರ ಸ್ವಾಮಿಗಳನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ.
ಈ ಗ್ರಂಥದ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಅಪೂರ್ವವಾದಂತಹ ಗ್ರಂಥ. ಇದರಲ್ಲಿ ನೋಡುವಾಗ ನಮಗೆ ಅನೇಕ ಮಾಹಿತಿಗಳು ಸಿಗ್ತದೆ, ಅಪೂರ್ವ ಮಾಹಿತಿಗಳು. ಮೊಟ್ಟ ಮೊದಲು ನೋಡ್ಕೊಂಡು ಹೋದೆ, ಧೀರೇಂದ್ರ ತೀರ್ಥರು ಹಾವೇರಿ ಜಿಲ್ಲೆಗೆ ಸೇರಿದವರು. ಹಾವೇರಿ ಜಿಲ್ಲೆ ಅದರ ಮಹತ್ವ ಎಷ್ಟು ಬಂತು, ಧೀರೇಂದ್ರ ತೀರ್ಥರಂತವರು ಅಲ್ಲಿ ಅವತಾರ ಮಾಡಿದ್ರಿಂದ ಆ ಜಿಲ್ಲೆಗೆ ಎಷ್ಟು ಮಹತ್ವ ಇದೆ ಅನ್ನೋದನ್ನ ಆ ಜಿಲ್ಲೆ ಮಹತ್ವವನ್ನೇ ತೋರಿಸಿದ್ದ. ಕಾಗಿನೆಲೆ, ಪ್ರಸಿದ್ಧವಾದಂತಹ ಕಾಗಿನೆಲೆ, ಕನಕದಾಸರಿರುವ ಕಾಗಿನೆಲೆ ಹಾವೇರಿ ಜಿಲ್ಲೆಗೆ ಸೇರಿತು. ಕದರಮಂಡಲಿಗೆ ಕಾಂತೇಶ ಅಂತ ಬಹಳ ಪ್ರಸಿದ್ಧ ಪ್ರಾಣದೇವರ ಒಂದು ರೂಪ ಅದು ಕದರಮಂಡಲಿಗೆ, ಹಾವೇರಿ ಜಿಲ್ಲೆಗೆ. ಬುತ್ತಲ್ಲಂತೂ ಒಂದು ಊರಿದೆ, ಅದು ಹಾವೇರಿ ಜಿಲ್ಲೆಯಲ್ಲೇ ಸೇರಿದ್ದು. ಅದರಲ್ಲೆಲ್ಲ ಮಹಿಮೆ ಬರ್ತಾರೆ, ಬರೀತಾರೆ. ಬುತ್ತಲ್ಲಿ ಒಂದು ರಾಘವೇಂದ್ರ ಸ್ವಾಮಿಗಳ ವೃಂದಾವನ ಇದೆಯಂತೆ. ಅದು ಮೃತ್ತಿಕಾ ವೃಂದಾವನ ಅಲ್ಲ, ಮಂತ್ರಾಲಯದಲ್ಲಿರುವಂತೆ ಮೂಲ ವೃಂದಾವನ ಅಂತೂ ಅಲ್ಲವೇ ಅಲ್ಲ. ಮೃತ್ತಿಕೆ ತಂದು ವೃಂದಾವನ ಮಾಡೋದುಂಟು, ಅದು ಅಲ್ಲ. ಮಂತ್ರಾಲಯದಿಂದ ಮೃತ್ತಿಕೆ ತಂದು, ಅದು ಮಂತ್ರಾಕ್ಷತೆ ತಂದು, ಮಂತ್ರಾಕ್ಷತೆ ಹಾಕಿ ಒಂದು ವೃಂದಾವನ ಮಾಡಿದ್ದಾರಂತೆ. ಬೇಕಾದಷ್ಟು ಫಲ ಕೊಡ್ತಾ ಇದೆ, ಅದು ಮಂತ್ರಾಕ್ಷತೆ ವೃಂದಾವನ. ಹೀಗೆ ಬರೇ ಶಿಲಾಮಯ ವೃಂದಾವನ ಮಾಡಿ ಆವಾಹನೆ ಮಾಡಿ ರಾಯರಿಂದ ಅನುಗ್ರಹ ಪಡೆದವರು ಇದ್ದಾರೆ. ಬಿಚ್ಚಾಲೆ ಅಂತ ಒಂದಿದೆ, ಅಲ್ಲಿ ಬರೇ ಶಿಲೆ, ಅಲ್ಲಿ ಮೃತ್ತಿಕಾ ಇಲ್ಲ, ಮಂತ್ರಾಕ್ಷತೆ ಇಲ್ಲ, ಏನೂ ಇಲ್ಲ. ರಾಯರ ಸನ್ನಿಧಾನ ಇದೆ, ಅದು ಶಿಲಾ ವೃಂದಾವನ. ಮಣ್ಣಿನಿಂದ ಕಟ್ಟಿದ ವೃಂದಾವನ ಇದೆ. ಯಾರೋ ರಾಯರ ಭಕ್ತರು ವೃಂದಾವನ ಮಾಡಬೇಕು ಅಂತ ಅನ್ನಿಸ್ತು, ಒಳ್ಳೆ ಕೆಲಸ ಇರಲಿಲ್ಲ, ಮಣ್ಣಿನಿಂದ ವೃಂದಾವನ ಕಟ್ಟಿದ್ರು. ಕೂಡಲ ಸಂಗಮದಲ್ಲಿದೆ ಮಣ್ಣಿನಿಂದ ಮಾಡಿದ ವೃಂದಾವನ. ತುಂಗಭದ್ರ ನದಿ ತೀರದ ಒಂದು ಊರು, ಅದು ಹೊನ್ನಾಳಿ ಅಂತ, ಹೊನ್ನಾಳಿ ಅಂತ ತುಂಗಭದ್ರ ನದಿ ತೀರದ ಊರು. ಅಲ್ಲಿ ಸ್ವತಃ ವೃಂದಾವನ ಇಟ್ಟಿದ್ದಾರೆ, ಮೃತ್ತಿಕೆ ಇಡಬೇಕು. ಅಷ್ಟರ ಒಳಗಡೆ ಬ್ರಾಹ್ಮಣ ರೂಪದಿಂದ ರಾಘವೇಂದ್ರ ಸ್ವಾಮಿಗಳು ಒಳಗೆ ಪ್ರವೇಶ ಮಾಡಿಬಿಟ್ಟರು. ಆಮೇಲೆ ಹೇಳಿದ್ರಂತೆ, ನಾನು ಒಳಗಿದ್ದೀನಿ, ನನ್ನ ತಲೆ ಮೇಲೆ ಮೊನ್ನೆ ಮಣ್ಣು ಇಡಬೇಡ್ರಿ, ನಾನು ಒಳಗಿದ್ದೀನಿ, ನನ್ನ ತಲೆ ಮಣ್ಣು ಹಾಕ್ಬೇಡ್ರಿ ಅಂತಂದ್ರೆ. ಆಮೇಲೆ ಅಲ್ಲಿ ಮೃತ್ತಿಕಾ ಸ್ಥಾಪನೆ ಮಾಡಲಿಲ್ಲ, ಸ್ವತಃ ರಾಯರು ಪ್ರವೇಶ ಮಾಡಿದ ವೃಂದಾವನ. ಭದ್ರಾವತಿ ಹತ್ತಿರ, ಭದ್ರಾವತಿಯಲ್ಲೇ, ಭದ್ರಾವತಿ ಹತ್ತಿರ ಚನ್ನಗಿರಿ, ಅಲ್ಲಿ ಒಂದು ವೃಂದಾವನ ಇದೆ. ಒಬ್ಬ ಕುರುಡ ಕೆತ್ತಿದ ವೃಂದಾವನ. ಸಾಧಾರಣ ಜನರಂತ, ಅಂತಹ ಶ್ರೀಮಂತರಲ್ಲ ಊರಿನವರು. ಒಂದು ಕಲ್ಲು ತಂದ್ರು, ಅಲ್ಲಿ ಒಬ್ಬ ಶಿಲ್ಪಿ ಇದ್ದ, ಆ ಶಿಲ್ಪಿಗೆ ಕೊಟ್ಟರು, ರಾಯರ ವೃಂದಾವನ ಕೆತ್ತಿಕೊಡು ಅಂತ ಒಂದು ಫೋಟೋನ ಕೊಟ್ಟರು. ಆದ್ರೆ ಆ ಶಿಲ್ಪಿ ಅಸಡ್ಡೆ ಮಾಡಿದ್ನಂತೆ, ಇಲ್ಲ ನನಗೆ ಆಗೋದಿಲ್ಲ ಅಂತಂದ. ಸರಿ, ಅವನು ಕಣ್ಣೇ ಹೋಯ್ತಂದ. ವೃಂದಾವನ ಕೆತ್ತು ಅಂತಂದ್ರೆ ಆ ಶಿಲ್ಪಿ ಆಗೋದಿಲ್ಲ ಅಂತ ಬೈದ್ಕೊಳಿಸ್ತಾನೆ, ಕಣ್ಣು ಹೋಯ್ತು. ಮತ್ತೆ ತಾನೇ ಬಂದು ವೃಂದಾವನ ಕೆತ್ತುತ್ತೇನೆ, ಆದ್ರೆ ರಾಯರ ಕಣ್ಣು ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಶುರು ಮಾಡಿದ. ಆ ಹುಳಿ ಹಿಡಿದು ವೃಂದಾವನ ಕೆತ್ತುವಾಗ ಕಣ್ಣು ಬರ್ತಿತ್ತಂತೆ, ಕಣ್ಣು ಕಾಣಿಸ್ತಿತ್ತು, ವೃಂದಾವನ ಮಾಡಿದ. ಅದು ಎಷ್ಟು ಮಟ್ಟಿಗೆ ಕಾಣಿಸ್ತಿತ್ತು ಅಂದ್ರೆ, ಎಲ್ಲೆಲ್ಲಿ ಹುಳಿ ಅಂತ ಹಾಕಿ ಕಣ್ಣು ಮೂಗು ಮಾಡಬೇಕು ಆ ಅಂಶ ಮಾತ್ರ ಕಾಣೋದು. ಅಲ್ಲಿ ಏಟ್ ಹಾಕಿ ವೃಂದಾವನ ಮಾಡುತ್ತಿದ್ದ. ವೃಂದಾವನದ ಕೆಲಸ ಮುಗಿದ ಮೇಲೆ ಮತ್ತೆ ಕಣ್ಣು ಹೋಗ್ತಿತ್ತು. ನಾಲ್ಕನೇ ದಿವಸ ಮತ್ತೆ ವೃಂದಾವನ ಕೆತ್ತಲಿಕ್ಕೆ ಕೂತ ಕಣ್ಣು ಬರ್ತಿತ್ತು. ರಾಘವೇಂದ್ರ ಸ್ವಾಮಿಗಳು ಬಹಳ ಬುದ್ಧಿವಂತರು, ಪೂರ್ತಿ ಕಣ್ಣು ಕೊಟ್ಟರೆ ಅರ್ಧಕ್ಕೆ ಮತ್ತೆ ಕೈ ಬಿಡ್ತಾನೆ ಅಂತ. ವೃಂದಾವನ ಪೂರ್ತಿ ಆಗುವವರೆಗೆ ಕಣ್ಣು ಕೊಡಲೇ ಇಲ್ಲ. ವೃಂದಾವನ ತಯಾರು ಮಾಡಲಿಕ್ಕೆ ಎಷ್ಟು ಅಷ್ಟೇ ಕಾಲ ವೃಂದಾವನ ಕಣ್ಣು ಕೊಡ್ತಾ ಇದ್ರು. ಇಂಥ ವೃಂದಾವನಗಳೆಲ್ಲ ಇದೆ. ಗುತ್ತಲು ಅದು ಹಾವೇರಿಯಲ್ಲಿ ಸೇರಿದ್ದು. ಮಂತ್ರಾಕ್ಷತ ವೃಂದಾವನ. ಸವಣೂರು ಸತ್ಯಬೋಧನು ಅಂತ ಮಹಾನುಭಾವರು ಒಬ್ಬರಿದ್ದಾರೆ. ಹಾವನೂರು ವಾದಿರಾಜ ಸ್ವಾಮಿಗಳ ಮೃತ್ಯುಕಾ ವೃಂದಾವನ ಇರುವಂತಹ ಸ್ಥಳ. ಸರ್ವಜ್ಞ ಕವಿ, ಸರ್ವಜ್ಞ ಕವಿ ಬಹಳ ಪ್ರಸಿದ್ಧ, ಹಾವೇರಿ ಜಿಲ್ಲೆಗೆ ಸೇರಿದವರು. ಶಿಶುವಿನಹಾಳ ಶರೀಫರು, ಶಿಶುವಿನಹಾಳ ಅದು ಹಾವೇರಿ ಜಿಲ್ಲೆಗೆ. ಇದನ್ನೆಲ್ಲ ಮಾಹಿತಿ ಕೊಡ್ತಾರೆ. ಶ್ರೀಧರ ವಿಠಲರು ಹರಿಕಥಾನುಸಾರಕ್ಕೆ ಫಲಶ್ರುತಿ ಬರೆದ ಶ್ರೀಧರ ವಿಠಲರು ಕರ್ಜಿಗಿಯವರು. ಕರ್ಜಿಗಿ ಹಾವೇರಿ ಜಿಲ್ಲೆಗೆ ಸೇರಿದೆ. ಧೀರೇಂದ್ರ ತೀರ್ಥರ ಒಂದು ಅವತಾರ ಭೂಮಿ ಆದ್ದರಿಂದ ಎಷ್ಟು ಮಹತ್ವ ಹಾವೇರಿ ಜಿಲ್ಲೆಗೆ ಬಂದಿದೆ ಅನ್ನೋದನ್ನು ತೋರಿಸಿದ್ದಾರೆ. ಆ ಧೀರೇಂದ್ರ ತೀರ್ಥರಿಗಿಂತ ಮುಂಚೆ ಬಂದಂತಹ ಮಹನೀಯರು ಯಾರ್ಯಾರು ಅವರ ಪರಿಚಯ ಕೊಟ್ಟಿದ್ದಾರೆ. ಧೀರೇಂದ್ರ ತೀರ್ಥರ ಜೀವನದ ಚರಿತ್ರೆಯಲ್ಲೂ ಕೂಡ ಒಂದು ವಿಶೇಷ. ಧೀರೇಂದ್ರ ತೀರ್ಥರ ತಂದೆ, ಪೂರ್ವಾಶ್ರಮದ ತಂದೆ ವಾದೇಂದ್ರ ತೀರ್ಥರು. ಮಂತ್ರಾಲಯದಲ್ಲಿ ಅವರ ವೃಂದಾವನ ಇದೆ, ರಾಯ ವೃಂದಾವನದ ಪಕ್ಕದಲ್ಲಿ. ಆ ವಾದೇಂದ್ರ ತೀರ್ಥರು ಗುರುಗುಣಸ್ತವನ ಅಂತ ಒಂದು ಕಾವ್ಯ ಬರೆದಿದ್ದಾರೆ. ಅದಕ್ಕೆ ವ್ಯಾಖ್ಯಾನ ಬರೆದ್ರು ಅವರ ಮಕ್ಕಳು ಧೀರೇಂದ್ರ ತೀರ್ಥರು. ಅವರ ತಂದೆಗೆ ಕೊಟ್ಟರಂತೆ, ನೋಡಿ ನಿಮ್ಮ
ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದ್ದೇನೆ ಅಂತ ಕೊಟ್ಟರಂತೆ. ಅವರು ಓದಿ ನಿಷ್ಕ್ರಿಯರಾಗಿ ಕೂತರಂತೆ, ಏನು ರೆಸ್ಪಾನ್ಸ್ ಇಲ್ಲ. ನಾಲ್ಕೈದು ದಿವಸ ಆಯಿತು, ಓದಿದ್ರ ಹೇಗಿದೆ ಅಂತ ಕೇಳಿದ್ರೆ, ಕೊನೆಗೆ ವಾದೇಂದ್ರ ತೀರ್ಥರು ಹೇಳಿದ್ರಂತೆ, ಇದೆಲ್ಲ ಉಪಯೋಗ ಇಲ್ಲ, ಜ್ಞಾನ ಭಕ್ತಿ ವೈರಾಗ್ಯ ಬೇಕು, ವೈರಾಗ್ಯ ಬೇಕು ಮುಖ್ಯವಾಗಿ, ಗ್ರಂಥ ರಚನೆ ಮಾಡಿದ್ರಿಂದ ಆಗಲಿಲ್ಲ, ವೈರಾಗ್ಯ ಬೇಕು ಅಂದ್ರಂತೆ. ಆ ಮಾತಿನಿಂದ ಪರಿವರ್ತನೆಗೊಂಡು ಅವರು ಪರಮ ವಿರಕ್ತರಾಗಿ ಜಯರಾಮಾಚಾರ್ಯರು ತಾವೇ ಪೂರ್ಣಕ್ಕೆ ಬಂದು ಅಲ್ಲಿರ್ತಕ್ಕಂಥ ವರದೇಂದ್ರ ಸ್ವಾಮಿಗಳಿಂದ ಸನ್ಯಾಸ ದೀಕ್ಷೆಯನ್ನು ತಗೊಂಡು ಧೀರೇಂದ್ರ ತೀರ್ಥರಾದರು. ವರದೇಂದ್ರ ತೀರ್ಥರ ಶಿಷ್ಯರು, ಅವರಲ್ಲಿ ಅಧ್ಯಯನ ಮಾಡಿ. ಹೀಗೆ ಪೂರ್ವ ಮಾಹಿತಿ, ಇದರಿಂದ ಏನು ಸಂದೇಶ, ಇಷ್ಟು ಪಾಂಡಿತ್ಯ ಇದೆ ಅನ್ನೋದಕ್ಕಿಂತ ಮುಖ್ಯವಾಗಿ ವೈರಾಗ್ಯ ಬೇಕು. ವೈರಾಗ್ಯ ಅನ್ನೋದು ನಮಗೆ ಜೀವನದಲ್ಲಿ ಬೇಕು. ಆಸೆ ಇದ್ರೆ ಉಪಯೋಗ ಇಲ್ಲ. ಎಲ್ಲರೂ ಹೇಳಿದ್ದ ಅದನ್ನೇ, ತೃಪ್ತಿ ಬೇಕು ಅಂದ್ರೆ ಒಂದೇ, ವೈರಾಗ್ಯ ಬೇಕು ಅಂದ್ರೆ ಒಂದೇ. ವೈರಾಗ್ಯ ಇದ್ದಲ್ಲಿ ತೃಪ್ತಿ ಇದ್ದೇ ಇರ್ತದೆ. ವೈರಾಗ್ಯ ಇಲ್ಲ, ಲೋಭ ಇತ್ತು ಅಂತಂದ್ರೆ ಆವಾಗ ಮೋಕ್ಷ ಸಿಗೋದೇ ಇಲ್ಲ. ಎಷ್ಟು ಗ್ರಂಥ ರಚನೆ ಮಾಡಿದ್ದೀನಿ ಅಂತ ಹೇಳ್ಕೊಂಡ್ರು ವಾದೇಂದ್ರ ತೀರ್ಥರು ಹೇಳಿದ್ದಾನೆ. ಇಂಥ ಅಪೂರ್ವ ಮಾಹಿತಿಗಳನ್ನ ಒಳಗೊಂಡಿರ್ತಕ್ಕಂಥ ಗ್ರಂಥ ಧೀರೇಂದ್ರ ದರ್ಶನ ಇವತ್ತು ಬಿಡುಗಡೆ ಆಗಿದೆ. ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಜ್ಞಾನ ಕಾರ್ಯದ ಮೂಲಕವಾಗಿ ನಡೀತಾ ಇದೆ. ರಾಘವೇಂದ್ರ ಸ್ವಾಮಿಗಳು ಅಪಾರ ಮಹಿಮರು. ಅವರ ವಿಷಯ ಯಥಾಮತಿ ಹೇಳಿದ್ದೇನೆ. ಅವರ ಪರಂಪರೆಯಲ್ಲಿ ಸೇರಿದಂತಹ ಧೀರೇಂದ್ರ ತೀರ್ಥರ ಗ್ರಂಥವನ್ನು ಎಲ್ಲರೂ ಕೂಡ ಓದಬೇಕು. ಇನ್ನೊಂದು ವಿಶೇಷ ಪ್ರವಾಣ ಅಂದರೆ, ಧೀರೇಂದ್ರ ತೀರ್ಥರ ವೃಂದಾವನ ಶರೀರವನ್ನು ಭೂಗತ ಮಾಡಿ ಮೇಲೆ ವೃಂದಾವನ ಇಟ್ಟರು. 7 ವರ್ಷದ ಮೇಲೆ ಸ್ಥಳಾಂತರ ಮಾಡಬೇಕು ಅಂತ ಆ ವೃಂದಾವನ ತೆಗೆದಿರುತ್ತೆ. ತೆಗೆದು ಆ ಕಲ್ಲು ಮುಚ್ಚಿರ್ತಾರೆ ಹೊಂಡ ಮಾಡಿ, ಆ ಕಲ್ಲು ತೆಗೆದು ನೋಡಿದರೆ 7 ವರ್ಷದ ಹಿಂದೆ ಇತ್ತಂತ ಕಿವಿಯಲ್ಲಿದ್ದಂಥ ತುಳಸಿ ದಳ ಹಾಗೆ ಇತ್ತಂತೆ. ಹಸಿರಾಗಿ ತುಳಸಿ ದಳ ಇತ್ತು. ಅಕ್ಷತಿಯಂಗಾರಿಕ ಅವತ್ತು ಹಚ್ಚಿಕೊಂಡ ಹಾಗೆ ತಿಲಕ ಇತ್ತಂತೆ ಹಣೆಯಲ್ಲಿ. ಇಂಥ ಅದ್ಭುತ, ಅವತ್ತು ಅವತ್ತು ಕೂತಿದ್ದಾರೆ ಅನ್ನೋ ಹಾಗೆ ಇದ್ರಂತ. ಶ್ರೇಯಸ್ಸನ್ನ ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿ ಶ್ರೀಮಭಿವೃದ್ಧಿಯನ್ನು ಕೊಟ್ಟು ಅನುಗ್ರಹಿಸಿ ಇಲ್ಲಿ ಪಾಲ್ಗೊಂಡಂತವರಿಗೆಲ್ಲರಿಗೂ, ಮತ್ತು ಜೈಸಿಂಹ ಅವರ ಬೆಳಗ್ಗೆ ಬಳಗಿದವರಿಗೂ ಕೂಡ ಇನ್ನಷ್ಟು ಹೆಚ್ಚು ಕಾರ್ಯಕ್ರಮ ಮಾಡುವ ಶಕ್ತಿ ಸ್ಫೂರ್ತಿಯನ್ನ ಧೀರೇಂದ್ರ ತೀರ್ಥರು ಕೊಡ್ಲಿ, ಅವರ ಅಂತರ್ಯಾಮಿಯಾದ ಪರಮಾತ್ಮ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಿ ನಾನು ಮಾತುಗಳನ್ನ ಕೃಷ್ಣ ಬೃಹಸ್ಪತಿ ಪ್ರಸೂತಾಸ್ತಾನೋಂಚುಂಹಾಸಕರ್ಮಣ ಪ್ರಜಯಾಧನೇನ ತ್ಯಾಗೇನೈಕೆ ಮೃತ್ವಮಾನಶು ಪರೇಣನಾ ಗಮ್ನಿಹಿ ಸಂಗುಹಾಯ ವಿಭ್ರಾಜಿತ ವೇದಾಂತ ವಿಜ್ಞಾನ ಸುಧಿ.